ಸಡಿಲಿಕೆ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆಯ ಸರ್ಕಾರಿ ಬಸ್ ಸೇವೆ ಆರಂಭಗೊಂಡವು. ವಿಜಯಪುರ ಜಿಲ್ಲೆ ಎಲ್ಲಾ ತಾಲೂಕಾ ಕೇಂದ್ರಗಳಿಂದ ಬೆಳಗ್ಗೆ 7 ರಿಂದ ಬಸ್ ಸಂಚಾರ ಆರಂಭವಾಗಿದ್ದು ಮೊದಲ ದಿನ ಸುಮಾರು 200 ರಿಂದ 250 ಬಸ್ ಸಂಚಾರ ಮಾಡಿದ್ದಾವೆ. ಈ ಮೊದಲು ಪ್ರತಿನಿತ್ಯ 650 ಬಸ್ಗಳು ಸಂಚಾರವಾಗುತ್ತಿತ್ತು. ವಿಜಯಪುರ ಜಿಲ್ಲೆ ಎಲ್ಲಾ ತಾಲೂಕಾ ಹುಬ್ಬಳ್ಳಿ ಕೇಂದ್ರಗಳಿಂದ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಬಸ್ ಸಂಚಾರ ಆರಂಭವಾಗಿದ್ದು ಸುಮಾರು 1000 ಜನ ಸಿಬ್ಬಂದಿ ಇಂದು ಕರ್ತವ್ಯಕ್ಕೆ ಹಾಜರಾಗಿದ್ದರು. ವಿಜಯಪುರ ಜಿಲ್ಲೆಯಿಂದ ನೆರೆಯ ಜಿಲ್ಲೆಗಳಾದ ಬೆಳಗಾವಿ, ಬಾಗಲಕೋಟೆ, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ, ಚಿಕ್ಕೋಡಿ, ಹೊಸಪೇಟೆಗಳಿಗೂ ಬಸ್ ಸಂಚಾರ ಆರಂಭಗೊಂಡವು. ಬಸ್ ಸೇವೆ ಪ್ರಾರಂಭವಾಗೋದೊಡನೆ ವಿಜಯಪುರ ನಾಗರಿಕರು ಹರ್ಷ ವ್ಯಕ್ತಪಡಿಸಿದ್ದಾರೆ.